सप्ताह कार्यक्रम हमको कार्यक्रम के चालन मान्य जिला जिलाधिकारी सुस्वागत बयसता अदे रीति जिला आरोग्य कुटुंब कल्याण अधिकारी कार्यक्रम के आगमन और स्वागत बयसता अदे सरकारी आस्पत्रेगळल्लू डिजिटलीकरण आगबेकु ಹೊಸ ಯುಗ ಹೊಸ ಆಯಾಮಕ್ಕೆ ತಕ್ಕಂತೆ ಸರ್ಕಾರಿ ಆಸ್ಪತ್ರೆಗಳು ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವುದರ ಮೂಲಕ ಪಾರದರ್ಶಕ ಆಡಳಿತದ ಸೇವೆಯ ಜೊತೆ ಜೊತೆಗೆ ಕಾಗದರಹಿತ ಪರಿಸರ ಸ್ನೇಹಿಯಾಗಬೇಕು ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಗದರಹಿತ ಈ ಆಸ್ಪತ್ರೆ ಸೌಲಭ್ಯ ಜಾರಿ ಮಾಡೋಕೆ ಸರ್ಕಾರ ಮುಂದಾಗಿದೆ ಇಂದು ಪ್ರಾಯೋಗಿಕವಾಗಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆರೋಗ್ಯ ಸಚಿವರ ತವರೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಆಸ್ಪತ್ರೆ ಜಾರಿಯಾಗಿದೆ ಇದು ಡಿಜಿಟಲ್ ಯುಗ ಎಲ್ಲವೂ ಆನ್ಲೈನ್ ವ್ಯವಹಾರ ಅದೇ ರೀತಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕಾಗದರಹಿತ ಈ ಆಸ್ಪತ್ರೆ ಸೌಲಭ್ಯ ಸಾಕಾರ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೀಗಾಗಿ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲಿ ಇಂದಿನಿಂದ ಈ ಆಸ್ಪತ್ರೆ ವ್ಯವಸ್ಥೆ ಆರಂಭವಾಗಿದ್ದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಚಾಲನೆ ನೀಡಿದರು ಅಂದಹಾಗೆ ಈ ಆಸ್ಪತ್ರೆ ಸೇವೆಯಿಂದ ಆಸ್ಪತ್ರೆಗೆ ಬರೋ ರೋಗಿಯ ಸಂಪೂರ್ಣ ಮಾಹಿತಿಯನ್ನ ಗಣೀಕರಣ ಮಾಡಿ ಬಾರ್ಕೋಡ್ ಮುದ್ರೆ ಇರುವ ಪುಸ್ತಕ ನೀಡಲಾಗುವುದು ಅದರ ಜೊತೆ ಜೊತೆಗೆ ರೋಗಿಯ ಮೊಬೈಲ್ ಸಂಖ್ಯೆ ಸಹ ನಮೂದಿಸಲಾಗುವುದು ವೈದ್ಯರ ಪರೀಕ್ಷೆ ನಂತರ ಪರೀಕ್ಷಾ ವರದಿಗಳು ಹಾಗೂ ಔಷಧಿ ಮಾಹಿತಿ ಎಲ್ಲವೂ ಗಣೀಕರಣ ಮಾಡಲಾಗುವುದು ಇದರಿಂದ ವೈದ್ಯರಿಗೆ ಸಕಾಲಕ್ಕೆ ರೋಗಿಯ ಪೂರ್ವಪರ ಮಾಹಿತಿ ಪಡೆದುಕೊಂಡು ಸೂಕ್ತ ಚಿಕಿತ್ಸೆ ನೀಡಲು ನೆರವಾಗಲಿದೆ ಇನ್ನು ರೋಗಿ ಡಿಸ್ಚಾರ್ಜ್ ಆಗಿ ಪುನಃ ಮತ್ತೆ ಆಸ್ಪತ್ರೆಗೆ ಬಂದಾಗ ಈ ಬಾರ್ಕೋಡ್ ಅಥವಾ ಮೊಬೈಲ್ ನಂಬರ್ ತಿಳಿಸಿ ಮತ್ತೆ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ ಇದರಿಂದ ವ್ಯಕ್ತಿಯ ಆಸ್ಪತ್ರೆಗೆ ದಾಖಲಾದ ಕಾರಣ ನೀಡಿದ ಚಿಕಿತ್ಸೆ ಔಷಧೋಪಚಾರ ಪರೀಕ್ಷಾ ವರದಿಗಳ ಎಲ್ಲಾ ಮಾಹಿತಿ ಒಂದೇ ಕಡೆ ಸಿಗುವುದರಿಂದ ವೈದ್ಯರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಹ ಸಹಕಾರಿಯಾಗಲಿದೆ ನಮ್ಮ ಜಿಲ್ಲೆಯಲ್ಲೆಲ್ಲ ಈ ಹಾಸ್ಪಿಟಲ್ ಅನ್ನು ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಈ ಹಾಸ್ಪಿಟ್ಲು ಭಾಳ ಹಿಂದೆ ಪ್ರಾರಂಭ ಮಾಡಿದ್ವಿ ಇದರಲ್ಲಿ ಅನೇಕ ಮಾಡ್ಯೂಲ್ಸ್ ಅಂತಿರುತ್ತೆ ಕ್ಲಿನಿಕಲ್ ಮಾಡ್ಯೂಲು ಪ್ರತ್ಯೇಕವಾದ ಡಿಪಾರ್ಟ್ಮೆಂಟ್ಗೆ ಒಂದೊಂದು ಈ ಹಾಸ್ಪಿಟ್ಲ್ ಅಂತ ನಾವು ಪ್ರಾರಂಭ ಮಾಡ್ತೀವಿ ಏನು ಈ ಹಾಸ್ಪಿಟ್ಲ್ ಅಂದರೆ ಪೇಷಂಟ್ ಒಂದ್ಸಲ ಹಾಸ್ಪಿಟ್ಲ್ ಬಂದಾಗ ಅವನು ದಾಖಲಾತಾದಾಗಿಂದ ಸಂದರ್ಭದಿಂದ ಹಿಡಿದು ಅವನ ಕಂಪ್ಲೀಟ್ ವೈದ್ಯರಲ್ಲಿ ತಗೊಂಡಕ್ಕಂಥ ಸಲಹೆ ಅವನು ಅಲ್ಲಿಂದ ಮತ್ತೆ ರಕ್ತ ಪರೀಕ್ಷೆಗಾಗಲಿ ಎಕ್ಸ್ರೇಗಾಗಲಿ ಸ್ಕ್ಯಾನ್ಗಾಗಲಿ ಇದು ಏನು ಕಳಿಸಿರ್ತಾರೆ ಅದನ್ನೆಲ್ಲನೂ ಡಾಕ್ಯುಮೆಂಟ್ ಆಗಿರುತ್ತೆ ಪ್ರತಿಯೊಂದು ಇಲಾಖೆಯಲ್ಲೂ ಒಂದೊಂದು ಸಿಸ್ಟಮ್ ಇರುತ್ತೆ ಸಿಸ್ಟಮಲ್ಲಿ ಪ್ರತಿಯೊಂದನ್ನು ಟ್ರೀಟ್ಮೆಂಟಿಂದ ಹಿಡಿದು ನಾನು ಹೇಳಿದಾಗೆ ಪ್ರತಿಯೊಂದು ಅವನು ಇನ್ವೆಸ್ಟಿಗೇಷನ್ಸಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲವನ್ನು ನಮ್ಮ ಸಿಸ್ಟಮ್ ಕಂಪ್ಯೂಟರ್ಗಳಲ್ಲಿ ಅದನ್ನು ದಾಖಲಾತ್ ಮಾಡ್ತಾರೆ ನೆಕ್ಸ್ಟು ನಾವು ಕೊಡ್ತಕ್ಕಂಥ ಒಂದು ಪುಸ್ತಕದಲ್ಲಿ ಏನಿರುತ್ತೆ ಅದಕ್ಕೆ ಬಾರ್ ಕೋಡಿಂಗ್ ಅಂತ ಮಾಡಿರ್ತಾರೆ ಆ ಬಾರ್ ಕೋಡಿಂಗ್ ತಗೊಂಡು ಯಾವ್ಯಾವ ಇಲಾಖೆಗೆ ಹೋದಾಗ ಅವನು ಆ ಇಲಾಖೆಯಲ್ಲಿ ಬಾರ್ ಕೋಡಿಂಗಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವನದು ಕಂಪ್ಲೀಟ್ ರಿಪೋರ್ಟು ಏನಿದೆ ಎಲ್ಲ ಬಂದ್ಬಿಡುತ್ತೆ ಇದರಿಂದ ಅನುಕೂಲ ಏನು ಈಗ ಪೇಷೆಂಟು ಮುಂಚೆ ಆದರೆ ಚೀಟಿ ತರಬೇಕಾಯಿತು ಚೀಟಿ ಮರ್ತಾ ಬಂದೆ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಹೋಗಿ ಒಂದು ದಿನ ಎಲ್ಲ ವೇಸ್ಟ್ ಆಗ್ತಾ ಇತ್ತು ಇದೆಲ್ಲ ಸಮಸ್ಯೆಗಳಾಗ್ತಾ ಇತ್ತು ಈಗೇನಾಗುತ್ತೆ ಈ ಹಾಸ್ಪಿಟಲ್ಲಿ ಎಲ್ಲ ತಂತ್ರಾಂಶ ಎಲ್ಲ ಕಂಪ್ಲೀಟು ಅವರ ಚರಿತ್ರೆನೇ ಹಿಸ್ಟ್ರಿಯಿಂದ ಹಿಡಿದು ಪರೀಕ್ಷೆಗಳಿಂದ ಹಿಡಿದು ಎಲ್ಲ ರಿಪೋರ್ಟ್ಗಳು ತಂತ್ರಾಂಶದಲ್ಲಿ ಇರೋದ್ರಿಂದ ಆ ಬಾರ್ ಕೋಡಿಂಗ್ ಸ್ಕ್ಯಾನ್ ಮಾಡಿದ ತಕ್ಷಣ ಎನಿ ಟೈಮ್ ಆ ಮಾಹಿತಿಯನ್ನು ವೈದ್ಯರು ಪಡೆದುಕೊಂಡು ಅವನ ಹಳೆ ಚರಿತ್ರೆ ಏನಿತ್ತು ಕಾಯಿಲೆಯ ಚರಿತ್ರೆ ಅದು ಈಗಿನ ಇದಕ್ಕೆ ಸಂಬಂಧ ಇದೆಯಾ ಇದನ್ನೆಲ್ಲ ಟ್ಯಾಲಿ ಮಾಡ್ಬೋದು ಇದೇನಾಗುತ್ತೆ ಈಗ ಹಳ್ಳಿಯಲ್ಲಿ ಪಿ ಎಸ್ ಸಿ ಲೆವೆಲೆಲ್ಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿ ತೋರಿಸ್ಕೊಂಡಿರ್ತಾರೆ ತೋರಿಸ್ಕೊಂಡು ಅಲ್ಲಿ ಇಲ್ಲಿ ಬಂದಾಗ ಅಲ್ಲಿ ಏನಾಗಿರುತ್ತೆ ಅನ್ನೋ ಮಾಹಿತಿ ನಮಗಿರೋದಿಲ್ಲ ಸೊ ಆ ಪುಸ್ತಕ ಬಾರ್ಕೋಡ್ ತೊಗೊಂಬಂದಾಗ ಅವನಿಗೆ ಅದನ್ನು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಏನು ಚಿಕಿತ್ಸೆ ಕೊಟ್ಟಿದ್ರು ಯಾವ ರೀತಿ ಅವ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದ ಇದೆಲ್ಲ ಇಲ್ಲಿನ ವೈದ್ಯರು ಗೊತ್ತಾಗ್ಬಿಟ್ಟು ಅವ್ರು ಮುಂದಿನ ಚಿಕಿತ್ಸೆ ಮಾಡಲು ತುಂಬ ಅನುಕೂಲ ಆಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ರಾಜ್ಯ ಮಟ್ಟದಲ್ಲಿ ಇವಾಗ ಪ್ರಥಮವಾಗಿ ಈಗ ನಮಗೆ ಇವತ್ತಿನಿಂದ 8ನೇ ಮಾರ್ಚ್ ನಾವು ಈ ಹಾಸ್ಪಿಟ್ಲು ಅಂದರೆ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನು ಗಣಕೀಕರಣವಾಗಿ ಮಾಡ್ತಾ ಇದ್ವಿ ಅದರ ಪ್ರಾಯೋಗಿಕವಾಗಿ ಇವತ್ತು ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ನಾವು ಜಿಲ್ಲಾ ಆಸ್ಪತ್ರೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಈ ಮೂಲಕ ನಾವು ಇವತ್ತಿನಿಂದ ನಾವು ಕಾಗದಗಳನ್ನು ಏನು ಬಳಸಿಬಿಟ್ಟು ನಮ್ಮ ರೋಗಿಗಳು ನಮ್ಮ ಸೇವೆಗಳನ್ನು ತಗೊಳ್ಳುವಾಗ ನಾವು ಏನು ಆಸ್ಪತ್ರೆಯಲ್ಲಿ ಬರೀತಿದ್ರು ಚೀಟಿಗಳನ್ನು
ಒಟ್ಟಿನಲ್ಲಿ ಪ್ರತಿಷ್ಠಿತ ಹಾಗೂ ಹೈಟೆಕ್ ಖಾಸಗಿ ಆಸ್ಪತ್ರೆಗಳಲ್ಲಿನ ಈ ಆಸ್ಪತ್ರೆ ವ್ಯವಸ್ಥೆಯನ್ನ ಸದ್ಯ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸರ್ಕಾರ ಅನುಷ್ಠಾನ ಮಾಡೋಕೆ ಸರ್ಕಾರ ಪ್ರಾಯೋಗಿಕ ಪರೀಕ್ಷೆಗೆ ಮುಂದಾಗಿದೆ.